ನೋಡಿರಿ ಒಳ್ಳೆಯ ಮನಸ್ಸು ಧರ್ಮವನ್ನು ಪ್ರತಿ ಪ್ರತಿಬಿಂಬಿಸ್ತದೆ ಕಷ್ಟದಲ್ಲಿ ಸಹಾಯ ಮಾಡ್ರಿ ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ ಹಸಿದಂತನಿಗೆ ಅನ್ನ ಕೊಡ್ರಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ರಿ ಇದು ಧರ್ಮ ಇದಕ್ಕಿಂತ ಎಲ್ಲ ಧರ್ಮಗಳು ಹೇಳೋದು ಇದನ್ನೇ ಎಲ್ಲ ಧರ್ಮಗಳ ಸಾರ ಇದನ್ನೇ ನೋಡಿ ದೇವರೊಬ್ಬನೇ ಅವನಲ್ಲ ಇರ್ಬೋದು ಈಶ್ವರ ಇರ್ಬೋದು ಹೌದು ಈ ಕ್ರಿಸ್ತ ಇರ್ಬೋದು ಅವರೆಲ್ಲನೂ ನೋಡಿರಿ ಎಲ್ಲರನ್ನ ಗೌರವಿಸೋಣ ಎಲ್ಲರೂ ಯಾರ ಮನಸ್ಸಿಗೂ ನಾವು ನೋವನ್ನು ಉಂಟು ಮಾಡೋದು ಬೇಡ ಎಲ್ಲ ಧರ್ಮಗಳು ಸರಿಸಮಾನ ಎಲ್ಲ ಧರ್ಮಗಳು ಒಂದೇ ಹೇಳೋದು ಮಾನವೀಯತೆ ಕಷ್ಟದಲ್ಲಿ ಕಷ್ಟದಲ್ಲಿದ್ದ ಬಡವರು ಸಹಾಯ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ಒಳ್ಳೆಯ ಮನಸ್ಸಿನಿಂದ ನೋಡ್ರಿ ನೀವು ಚರ್ಚಿಗೆ ಹೋದರೂ ದೇವರೇ ಮಸೀದಿಗೆ ಹೋದರೂ ದೇವರೇ ಈ ದೇವಾಲಿಗೆ ಬಂದರೂ ದೇವರೇ ನಿಮ್ಮ ನಿಮ್ಮ ದೇವರಗಳ ಬಗ್ಗೆ ನಿಮಗೆ ಗೌರವ ಇದೆ ಅದನ್ನು ಗೌರವಿಸ್ಬೇಕು ಅದನ್ನು ನಾವೆಲ್ಲರೂ ಗೌರವಿಸೋಣ ಪ್ರತಿಯೊಬ್ಬರಿಗೂ ಯಾರ ಮನಸ್ಸಿಗೂ ನಾವು ನೋವನ್ನು ಉಂಟು ಮಾಡೋದನ್ನು ಬೇಡ ಎಲ್ಲ ಧರ್ಮದವರ ದೇವರಿಗೂ ಅವ್ರ ಬಗ್ಗೆ ಸರಿಯಾದ ಒಂದು ಪ್ರೀತಿ ಇರ್ತದೆ ಅದನ್ನು ಯಾರ ಮನುಷ್ಯಗೂ ಘಾತಿ ಮಾಡಿದ ಹಂಗ ಇವತ್ತು ಸಮಗ್ರ ಭಾರತ ಇವತ್ತ ಏನು ಬೆಳೆದು ನಿಂತಿದೆ ಹಲವಾರು ಧರ್ಮಗಳ ಹಲವಾರು ಭಾಷೆಗಳ ಹಲವಾರು ರಾಜ್ಯಗಳು ಕೂಡ ಇವತ್ತು ಒಕ್ಕೂಟ ಇವತ್ತು ಭಾರತ ನಿರ್ಮಾಣ ಆಗಿದೆ ಹಲವಾರು ಭಾಷೆಗಳಿರ್ಬೋದು ಹಲವಾರು ಧರ್ಮಗಳಿರ್ಬೋದು ಹಲವಾರು ಸಾಂಪ್ರದಾಯಗಳಿರ್ಬೋದು ಆದರೂ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ನಮ್ಮಲ್ಲಿ ಭೇದ ಭಾವ ಬೇಡ ಯಾರ ಮನಸ್ಸಿಗೂ ನಾವು ನೋವನ್ನು ಮಾಡದೇ ಇರೋದೇ ನಿಜವಾದ ಧರ್ಮ ಅದಕ್ಕೆ ದಯವಿಟ್ಟು ನಾನು ಕಳಕಳಿ ವಿನಂತಿ ಮಾಡ್ಕೋತೀನಿ ನಾವೆಲ್ಲ ಭಾರತೀಯರು ಅಣ್ತಮ್ಮಂದ್ರಿದ್ದ ಹಾಗೆ ನಾವೆಲ್ಲ ಒಂದಾಗಿರೋಣ ಸಮಗ್ರ ಭಾರತವನ್ನು ವೈಜ್ಞಾನಿಕ ಹಾದಿಯಲ್ಲಿ ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡೋಣ ನಮ್ಮ ದೇಶವ್ಯ ವೈಜ್ಞಾನಿಕವಾಗಿ ಹಿಂದುಳಿದ ಅದು ವೈಜ್ಞಾನಿಕವಾಗಿ ಮುಂದುವರಿಬೇಕು ಆವಾಗ ನಮ್ಮಲ್ಲಿ ಈ ಈ ಜಗಳವನ್ನು ಬಿಡಬೇಕು ನಾವೆಲ್ಲ ಅಣತಮ್ಮಂದರು ನೋಡ್ರಿ ನಾವೆಲ್ಲ ಕೂಡಿರೋಣ ಈ ಸಮಗ್ರತೆಯನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅದಕ್ಕೆ ನಮ್ಮ ನಮ್ಮಲ್ಲಿ ಧರ್ಮ ಭೇದ ಬೇಡ ನಾವೆಲ್ಲ ಒಂದೇ ಎಲ್ಲ ಧರ್ಮವನ್ನು ಗೌರವಿಸೋಣ ಎಲ್ಲ ಧರ್ಮದವರಿಗೂ ನಾವು ಅವಕಾಶವನ್ನು ಕೊಡೋಣ ನಾವೆಲ್ಲ ಒಂದಾಗಿರೋಣ ಅವಾಗ ಭಾರತ ಮಾತೆ ನಗ ನಗತಾ ಇರ್ತಾಳೆ ಆ ಭಾರತ ಮಾತಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಬಾಡ್ರಿ ಇಲ್ಲಿರೋರೆಲ್ಲ ನಮ್ಮ ಅಣ್ಣ ತಮ್ಮಂದರು ನೋಡ್ರಿ ಮತ್ತು ಅಣ್ಣ ಅಣ್ಣ ತಮ್ಮಂದ್ರೆ ಮನೆ ಬಿಟ್ಟು ಕಳಿಸೋದು ಎಷ್ಟು ದುಃಖ ಆಗುತ್ತೋ ಹಂಗೆ ನಾವೆಲ್ಲರೂ ಅಣ್ಣ ಹಾಗೆ ಅವರು ನಮ್ಮ ಜೊತೆಗೆ ಇರ್ತಾರೆ ನಾವು ಅವ್ರ ಜೊತೆಗಿರ್ತೀವಿ ಅದಕ್ಕೆ ಮಾನವೀಯತೆ ಧರ್ಮ ಅನ್ನೋದನ್ನು ನಾವು ರೂಢಿಸ್ಕೊಂಡಾಗ ಸಮಗ್ರ ಭಾರತ ಇವತ್ತು ಉಳಿತದೆ ಭಾರತ ಇತರರಿಗೆ ಮಾದರಿ ಆಗಬೇಕು ಇವತ್ತ ನೋಡ್ರಿ ಹಲವು ಭಾಷೆಗಳು ಹಲವು ವೇಷಗಳು ಆದರೂ ಭಾರತ ಬಂದೇ ಹಲವು ಧರ್ಮಗಳು ಹಲವು ಸಂಸ್ಕೃತಿಗಳು ಆದರೂ ಭಾರತ ಬಂದೇ ಎಂಬುದನ್ನು ನಾವು ಜಗತ್ತಿಗೆ ಸಾರಿ ಹೇಳಬೇಕು ಇನ್ನೊಬ್ಬರಿಗೆ ಆಶ್ರಯ ಕೊಟ್ಟಂಥ ನಾಡು ನಮ್ಮದು ಸಿಕ್ಕ ವೆರಸಿಕ್ಕ ಸಿರಸಿಕ್ಕ ವೈರಿಯನ್ನು ಗೌರವದಿಂದ ನಡೆಸಿಕೊಂಡಂಥ ದೇಶ ನಮ್ಮದು ಅಂಥ ದೇಶದಲ್ಲಿ ಹುಟ್ಟಿದಂಥ ನಾವು ಭಾರತ ಮಾತೆಯ ಮಕ್ಕಳು ನಾವು ಭಾರತದಲ್ಲಿ ಹುಟ್ಟಿದಲ್ಲೇ ಪುಣ್ಯ ಮಾಡಿವಿ ಎಲ್ಲರ ಅಣ್ತಮ್ಮಂದರೆ ಗೌರಸ್ಕೊಂಡು ಹೋಗೋಣ ಭಾರತವನ್ನು ಸಮಗ್ರ ಹಾದಿಯಲ್ಲಿ ಮುನ್ನೋಡೋಣ ಇನ್ನೊಬ್ಬರು ನಮ್ಮ ದೇಶದಲ್ಲಿ ಬರದಾಗಿದ್ದ ಹಾಗೆ ನಾವೆಲ್ಲ ಅಂತ ಹೇಳಿದಾಗ ಯಾರೂ ನಿಮ್ಮನ್ನು ಮುಟ್ಟೋದಿಲ್ಲ ನೋಡಿ ನಾವು ಎಲ್ಲ ಒಂದಾಗಿದ್ದರೆ ಒಕ್ಕಟ್ಟೆ ಬಲ ಅಂತಕ್ಕಂಥದ್ದನ್ನು ಜಗತ್ತಿಗೆ ಸಾರಿ ನಾವು ಕಥೆಗಳ ಮುಖಾಂತರ ಹೇಳ್ತೀವಿ ಆದರೆ ಅದನ್ನು ಸಾಧನೆ ಒಳಗೆ ತರ್ತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ ಇವತ್ತು ರಾಮ ಹೇಳೋದು ಕೃಷ್ಣ ಹೇಳೋದು ಯೇಸುಕ್ರಿಸ್ತ ಹೇಳೋದು ಅಲ್ಲ ಹೇಳಿದು ಎಲ್ಲರೂ ಒಂದೇ ಎಲ್ಲರೂ ದೇವ್ರೆ ಎಲ್ಲರೂ ನೋಡ್ರಿ ಎಲ್ಲರನ್ನ ನಾವು ಗೌರವಿಸೋಣ ಯಾರ ಮನಸ್ಸಿಗೂ ನೋವು ಮಾಡಬಾಡ್ರಿ ದಯವಿಟ್ಟು ಎಲ್ಲರೂ ದೇವರೇ ಎಲ್ಲರೂ ಒಂದಾಗಿರೋಣ ಈ ತತ್ವವನ್ನು ಪಾಲಿಸಿದರೆ ಭಾರತ ಇವತ್ತು ವಿಶ್ವಕ್ಕೆ ಮಾದರಿಯಾಗಿ ನಿಲ್ತದೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು ಕಷ್ಟಪಟ್ಟು ಇವತ್ತು ಸ್ವಾತಂತ್ರ್ಯವನ್ನು ಕೊಳಿಸಿ ಯಾರು ಉಳಿಸಿಕೊಂಡು ಹೋಗ್ತಕ್ಕಂಥ ಕರ್ತವ್ಯ ನಮ್ಮಲ್ಲಿ ಮಹತ್ತರವಾದ ಜವಾಬ್ದಾರಿ ಇದೆ ಸ್ವಾತಂತ್ರ್ಯಕ್ಕೆ ಬಾರಿ ಎಷ್ಟು ಜನ ಬಲಿದಾನ ಮಾಡಿದ್ದಾರೆ ನಾನು ನೋಡಿ ಸರ್ದಾರ್ ವಲ್ಲಭ ಪಟೇಲ್ ಅವರು ಎಷ್ಟು ಚಾಕುತೆಯಿಂದ ಕೂಡಿಸಿ ಹಲವಾರು ರಾಜ್ಯಗಳನ್ನು ಕೂಡಿಸಿ ಅದು ಭಾರತಕ್ಕೆ ಒಂದು ಸ್ಥಾನವನ್ನು ಭೂಪಟದಲ್ಲಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮೆ ನಮ್ಮೆಲ್ಲರು ಎಲ್ಲರ ಕೈಯಲ್ಲಿ ಇದೆ ಎಲ್ಲರೂ ಹೇಳ್ರಿ ನಾವೆಲ್ಲ ಭಾರತೀಯರು ನಾವೆಲ್ಲ ಅಣ್ತಮ್ಮಂದ್ರೆ ಅಂತ ಹೇಳೋಣ ನಾವು ಆ ಜಾತಿ ಜಾತಿ ಬೇಡ ನಾವೆಲ್ಲ ಅಣತ ಬಂದರು ನಾವೆಲ್ಲ ಒಂದೇ ನಾವು ಭಾರತೀಯರು ಇಷ್ಟೇ